ವೆಲ್ಕಮ್ ಬ್ಯಾಕ್. ಬಿಜೆಪಿಗೆ ಅಸ್ತ್ರವಾಗಿದೆ ಪದ್ಮನಾಭನಗರದ ಕಾಂಗ್ರೆಸ್ ಅಭ್ಯರ್ಥಿಯ ಹೆಸರು. ಸೊ ಇಲ್ಲಿ ಮಂಜುನಾಥ ನಗರ ಫ್ಲೈಓವರ್ ಇದೆಯಲ್ಲ, ಅದರ ಗುತ್ತಿಗೆದಾರ ರಘುನಾಥ್ ಅವರು ನಿರ್ಮಾಣ ಮಾಡಿರುವಂತಹ ಈ ಒಂದು ಫ್ಲೈಓವರ್ ಕೆಲ ವರ್ಷಗಳಲ್ಲೇ ಬಿರುಕು ಬಿಟ್ಟಿದೆ. ಈ ಒಂದು ಅಸ್ತ್ರ ಇದೀಗ ಬಿಜೆಪಿಗೆ ಬ್ರಹ್ಮಾಸ್ತ್ರವಾಗಿ ಪರಿಣಮಿಸ್ತಾ ಇದೆ. ಕಳಪೆ ಗುತ್ತಿಗೆದಾರನಿಗೆ ಕೈಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಬಿಂಬಿಸೋದಕ್ಕೆ ಇದೀಗ ಬಿಜೆಪಿ ಪಾಳೆಯ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ಇಲ್ಲಿ ರಘುನಾಥ ನಾಯ್ಡು ಅವರು, ಸೊ ಈಗ ಅದೇ ಫ್ಲೈಓವರ್ ನ ನಿರ್ಮಾಣ ಮಾಡಿದಂತಹ ಬಿಬಿಎಂಪಿಯ ಗುತ್ತಿಗೆದಾರ, ಹಾಗಾಗಿ ಇವರ ವಿರುದ್ಧ ಆಕ್ಷನ್ ತೆಗೆದುಕೊಳ್ಬೇಕು ಅಂತ ಹೇಳಿ ಬಿಬಿಎಂಪಿಗೆ ಬಿಜೆಪಿ ಕಡೆಯಿಂದ ಒಂದು ಪತ್ರವನ್ನ ಕೂಡ ಬರೆದು ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳಿ ಬಿಜೆಪಿಯ ಶಾಸಕ ಸುರೇಶ್ ಕುಮಾರ್ ಅವರು ಇದೀಗ ಒಂದು ಲೆಟರ್ ಅನ್ನ ಕೂಡ ಬಿಬಿಎಂಪಿಗೆ ದೂರಿನ ಮುಖಾಂತರ ಕೊಟ್ಟಿದ್ದಾರೆ. ಸೊ ಇಲ್ಲಿ ರಘುನಾಥ ನಾಯ್ಡು ಅವರಿಗೆ ಯಾವಾಗ ಟಿಕೆಟ್ ಕೈನ ಟಿಕೆಟ್ ಅಂತ ಹೇಳಿ ಗೊತ್ತಾಯ್ತೋ, ಸೊ ಈಗ ಬಿಜೆಪಿ ಅವರಿಗೆ ಅದೇ ಒಂದು ರೀತಿ ಬ್ರಹ್ಮಾಸ್ತ್ರ ಆಗಿದೆ. ಯಾಕಂದ್ರೆ ಇವರು ಫ್ಲೈಓವರ್ಗಳು ಅಂಡರ್ ಪಾಸ್ ಅನ್ನ ಇದೇ ರಘುನಾಥ್ ಅವರು ನಿರ್ಮಿಸಿದ್ದಾರೆ. ಯಾಕಂದ್ರೆ ಮೂಲತಃ ಅವರು ಗುತ್ತಿಗೆದಾರರು. ಸೊ ಹಾಗಾಗಿ ಈ ಮಂಜುನಾಥ ನಗರದ ಫ್ಲೈಓವರ್ ಇದೆಯಲ್ಲ, ಸುಮಾರು ದಿನಗಳಿಂದಲೂ ಕೂಡ ಈ ವಿಚಾರ ಚರ್ಚೆಗೆ ಗ್ರಾಸ ಆಗಿದೆ. ಆ ಒಂದು ಫ್ಲೈಓವರ್ ಅನ್ನ ನಿರ್ಮಿಸಿದ ಫ್ಲೈಓವರ್ ನ ಮಾಡಿರೋದು ಎಂವಿಆರ್ ಸಂಸ್ಥೆನೋ ಏನೋ, ಆದ್ರೆ ಅದರಲ್ಲಿ ಮುಖ್ಯ ಅದನ್ನು ಉಪ ಗುತ್ತಿಗೆದಾರರು ಎಂಬುದು ಮುಖ್ಯ ವ್ಯಕ್ತಿ ಎಂಬುದು ರಘುನಾಥ್ ನಾಯ್ಡು ಅವರು. ಇದು 2016 ಪ್ರಾರಂಭ ಆಗಿತ್ತು. 2018 ಆ ಪೋರ್ಷನ್ ಮುಗೀತು, ಮಂಜುನಾಥ್ ನಗರದ್ದು ಒಂದು ಪೋರ್ಷನ್ ಮುಗೀತು. ಈಗ ಆ ಪೋರ್ಷನ್ ಅಲ್ಲಿ ಬಿರುಕು ಬಿಟ್ಟಿದೆ ಅಂತ ಒಂದಷ್ಟು ಆಪಾದನೆಗಳು ಬರ್ತಾ ಇದೆ. ಈ ವ್ಯಕ್ತಿ ಯಾರು ಕಾಂಟ್ರಾಕ್ಟ್ ಮಾಡಿದ್ದಾರೆ ಅವರು ಇವತ್ತು ಪದ್ಮನಾಭನಗರದ ಅಧಿಕೃತ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ಹೊರಹೊಮ್ಮಿದ್ದಾರೆ. ಮತ್ತೆ ಇದು ಅದರಲ್ಲಿ ಏನಾದರೂ ಕೂಡ ಲೋಪ ಇದ್ರೆ ಇಂಜಿನಿಯರ್ಗಳು ಮತ್ತೆ ಗುತ್ತಿಗೆದಾರರು ಇದಕ್ಕೆ ಉತ್ತರ ಕೊಡಬೇಕು. ತುಷಾರ್ ಗಿರಿನಾಥ್ ಅವರು ಹೇಳಿದ್ದೇನೆ, ಅಕಸ್ಮಾತ್ ಇದನ್ನೇನಾದ್ರು ರಾಜಕೀಯವಾಗಿ ಉಪಯೋಗಿಸ್ಕೋಬೇಕು ಅಂತ ಬಯಸಿದ್ರೆ, ಸೊ ಇದು ಮಾಡಿರೋದು ಕಾಂಟ್ರಾಕ್ಟ್ರು ಮತ್ತೆ ಇಂಜಿನಿಯರ್ಸ್ ಕೆಲಸ. ಆ ಕಾಂಟ್ರಾಕ್ಟರ್ಗೆ ಕಾಂಗ್ರೆಸ್ ಪಕ್ಷವು ಒಂದು ಬಳುವಳಿ ಕೊಟ್ಟಿದ್ದಾರೆ. ಸೊ ಪದ್ಮನಾಭ ನಗರದಿಂದ ನಿಲ್ತಾ ಇರುವ ಕಾಂಗ್ರೆಸ್ ಕ್ಯಾಂಡಿಡೇಟು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು, ಇದಕ್ಕೆ ಉತ್ತರ ಕೊಡಬೇಕು. ಕಲಘಟಕಿಯಿಂದ